ಡಾಕ್ಟರ್ ರಾಜ್ಕುಮಾರ್ ಮತ್ತು ಮಂಜುಳಾ ಅವರ ಅಭಿನಯದ ಸಂಪತ್ತಿಗೆ ಸವಾಲ್ ಸಿನಿಮಾವನ್ನು ನೀವು ನೋಡಿರಲೇಬೇಕು. ನೋಡಿರ್ತೀರಾ, ಅದು ಒಂದು ಬಾರಿಯಲ್ಲ, ಹತ್ತು ಹಲವು ಬಾರಿ ನೋಡಿರ್ತೀರಾ. ಯಾಕಂದರೆ ಆ ಸಿನಿಮಾದಲ್ಲಿ ಅವರಿಬ್ಬರು ತೋರಿರುವಂತಹ ಅಭಿನಯ ಮತ್ತು ಇಡೀ ಸಿನಿಮಾ ನಮಗೆ ನೀಡುವಂತಹ ಅನುಭವ ನಿಜಕ್ಕೂ ಅಸಾಧಾರಣ. ಆದರೆ ನಿಮಗೆ ಗೊತ್ತಿರಲಿ, ಮಂಜುಳಾ ಅವರ ಮೊದಲ ಸಿನಿಮಾ ಸಂಪತ್ತಿಗೆ ಸವಾಲ್. ಆದರೆ ಆ ವೇಳೆಗಾಗಲೇ ಅಣ್ಣವರು ಬಹು ಎತ್ತರಕ್ಕೆ ಬೆಳೆದಿದ್ದರು. ಇಲ್ಲಿ ಒಂದು ತೊಡಕು ಉಂಟಾಗಿತ್ತು. ಅದೇನೆಂದರೆ, ಮಂಜುಳಾ ಅವರು ಅಣ್ಣವರಿಗೆ ನೇರವಾಗಿ ಬೈಯುವಂತಹ ಹಲವಾರು ಸನ್ನಿವೇಶಗಳು ಈ ಸಿನಿಮಾದಲ್ಲಿವೆ. ಆದರೆ ಮೊದಲಿಗೆ ಕಥೆಯನ್ನು ಕೇಳಬೇಕಾದ್ರೆ ಮಂಜುಳಾ ಅವರಿಗೆ ಹೆದರಿಕೆ ಉಂಟಾಯಿತು, ಭಯವೂ ಆಯಿತು. ಯಾಕಂದರೆ ಅಲ್ಲಿಗಾಗಲೇ ಅಣ್ಣವರು ತುಂಬ ದೊಡ್ಡದಾಗಿ ಬೆಳೆದಿದ್ದಾರೆ, ಅಭಿಮಾನಿ ವರ್ಗವೇ ಸೃಷ್ಟಿಯಾಗಿದೆ. ಅಣ್ಣವರ ಬಗ್ಗೆ ಯಾರಾದರೂ ಒಂದು ಮಾತನ್ನಾಡಿದರೆ ಸಹಿಸದಂತಹ ಅಭಿಮಾನಿಗಳು ಇದ್ದಾರೆ. ಹಾಗಿದ್ದೂ ಕೂಡ ಸಿನಿಮಾದಲ್ಲೇ ಆಗಲಿ ನಿಜ ಜೀವನದಲ್ಲೇ ಆಗಲಿ ಅವರನ್ನು ತೆಗಳುವವರನ್ನು ಕಂಡ್ರೆ ಅಣ್ಣವರ ಅಭಿಮಾನಿಗಳು ಸಿಡಿದು ಬೀಳ್ತಾರೆ ಅನ್ನೋ ವಿಚಾರ ಮಂಜುಳಾ ಅವ್ರಿಗೂ ಗೊತ್ತಿತ್ತು. ಆದರೆ ಈ ಸಿನಿಮಾದ ವಿಶೇಷತೆ ಏನಂದರೆ, ಇಲ್ಲಿ ಮಂಜುಳಾ ಅವರದ್ದು ಗಂಡು ಬೀರಿ ಪಾತ್ರ, ಸಾಹುಕಾರ ಸಿದ್ದಪ್ಪನ ಮಗಳು. ಆಕೆಗೂ ಕೂಡ ತನ್ನ ತಂದೆಯಂತೆ ಅಹಂಕಾರ ಮೈವೆತ್ತಿರುತ್ತೆ. ಇಂತಹ ಅಹಂಕಾರವನ್ನು ಇಳಿಸುವವನು ನಾಯಕ. ನಾಯಕನ ಪಾತ್ರಧಾರಿಯಾಗಿ ರಾಜ್ಕುಮಾರ್ ಅವರು ಅತ್ಯದ್ಭುತವಾದ ಅಭಿನಯವನ್ನು ನೀಡಿದ್ರು. ಆದರೆ ಇಲ್ಲಿ ಡೈಲಾಗ್ಗಳಲ್ಲಿ ಕೆಲವೊಮ್ಮೆ ಚಿ ಉದಯಶಂಕರ್ ಅವರು ಬರೆದಿದ್ದಂತಹ ಡೈಲಾಗ್ಗಳು ತುಂಬಾ ಪ್ರಭಾವಶಾಲಿಯಾಗಿದ್ದೋ ಮತ್ತು ಏಕವಚನದಲ್ಲಿ ಬೈಯುವಂತಹ ಡೈಲಾಗ್ಗಳಾಗಿದ್ದೋ. ಮಂಜುಳಾ ಅವರು ಮೊದಲ ಬಾರಿಗೆ ಸಂಭಾಷಣೆಯನ್ನು ಹೇಳಬೇಕಾದ್ರೆ ನಿರ್ದೇಶಕರನ್ನು ಮತ್ತು ಚಿ ಉದಯಶಂಕರ್ ಅವರನ್ನು ಕೇಳಿದ್ದು ಇದೆ. ನಿಜಕ್ಕೂ ಈ ರೀತಿ ಸಂಭಾಷಣೆಯನ್ನು ನಾನು ಹೇಳಬಹುದಾ? ಪಾರ್ವತಮ್ಮನವರಲ್ಲೂ ಕೂಡ ಈ ಪ್ರಶ್ನೆಯನ್ನು ಹಾಕಿದ್ದಿದೆ. ಯಾಕಂದರೆ ಅಲ್ಲಿ ನಿನ್ನ ಗಂಡಸ್ತನಕ್ಕೆ ಸವಾಲು, ನೀನು ಗಂಡಸೇ ಆಗಿದ್ದರೆ ಇದನ್ನು ಮಾಡೋ ನೋಡೋಣ, ಏ ಬೇವರ್ಸಿ ಹಳೆ ಬೇವರ್ಸಿ, ಹೀಗೆ ಎಲ್ಲವೂ ಕೂಡ ಏಕವಚನದಲ್ಲಿ ಮನಸ್ಸಿಗೆ ಬಂದಂತೆ ಬೈಯುವಂತಹ, ಹಳ್ಳಿಗಳಲ್ಲಿ ದಿನನಿತ್ಯ ನಡೆಯುವಂತಹ ಕಾದಾಟ ಜಗಳದ ಚಿತ್ರಣವನ್ನು ಆ ಇಡೀ ಸಂಭಾಷಣೆಗಳು ತುಂಬಿ ನಿಂತಿದ್ದು. ತಾನೇನಾದರೂ ಈ ಸಂಭಾಷಣೆಗಳನ್ನು ಹೇಳಿದರೆ ಹೊರಗಿನವರು ಏನಂತಾರೆ? ಅದರಲ್ಲೂ ಮೊದಲ ಸಿನಿಮಾದಲ್ಲಿ ನಾನು ನಟಿಸ್ತಾ ಇದ್ದೀನಿ, ರಾಜ್ಕುಮಾರ್ ಅವರಂಥವರ ಮುಂದೆ ನಿಂತ್ಕೊಂಡು ನಾನು ಅವರಿಗೆ ಈ ರೀತಿ ಬಯ್ಯೋದು ಎಷ್ಟು ಸಮಂಜಸ? ಹೀಗೆ ತಮಗೆ ತಾವೇ ಪ್ರಶ್ನೆಗಳನ್ನು ಹಾಕಿಕೊಂಡು ತಾವು ಈ ಪಾತ್ರದಲ್ಲಿ ನಟಿಸಬೇಕಾ ನಟಿಸಬಾರ್ದಾ ಅನ್ನೋ ರೀತಿಯಾಗಿ ಆಲೋಚನೆಯನ್ನು ಮಾಡ್ತಾ ಇದ್ರು. ಈ ವಿಚಾರ ಪಾರ್ವತಮ್ಮನವರಿಗೂ ಗೊತ್ತಾಗುತ್ತೆ. ಆಗ ಪಾರ್ವತಮ್ಮನವರು ರಾಜ್ಕುಮಾರ್ ಅವರ ಬಳಿ ಕೂಡ ಈ ವಿಚಾರದಲ್ಲಿ ಚರ್ಚೆಯನ್ನು ಮಾಡ್ತಾರೆ. ರಾಜ್ಕುಮಾರ್ ಅವರು ಆಗ ಮಂಜುಳಾ ಅವರನ್ನು ಕರೆದು ಪಾರ್ವತಮ್ಮನವರೊಂದಿಗೆ ಒಂದು ಮಾತನ್ನು ಹೇಳ್ತಾರೆ. ನೋಡಿ, ನೀವು ಅಂದುಕೊಳ್ತಾ ಇರೋದು ಸರಿ, ಆದರೆ ಇದು ಸಿನಿಮಾ. ಸಿನಿಮಾದಲ್ಲಿ ಪ್ರೇಕ್ಷಕ ಸಿನಿಮಾವಾಗಿ ಸಿನಿಮಾವನ್ನು ನೋಡ್ತಾನೆ ಹೊರತು ವ್ಯಕ್ತಿತ್ವವನ್ನಾಗಿ ನೋಡೋದಿಲ್ಲ. ನೀವು ನನ್ನನ್ನು ಬೈಯೋದು, ನಾನು ನಿಮ್ಮನ್ನು ಬೈಯೋದು, ಎಲ್ಲವೂ ಕೂಡ ಸಿನಿಮಾದ ಕಥೆಯೊಳಗೆ ಅಡಕವಾಗಿದೆ. ಹೀಗಾಗಿ ನೀವು ಯಾವುದೇ ಭಯವನ್ನು ಪಡಬೇಡಿ, ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಜೊತೆಗೆ ನಾನು ದೊಡ್ಡ ನಟ ಅನ್ನೋ ಒಂದು ಭಾವನೆಯನ್ನು ಬಿಟ್ಟು ನಿಮ್ಮೊಂದಿಗೆ ನಾನು ಕೂಡ ಹೊಸದಾಗಿ ನಟಿಸ್ತಾ ಇರುವಂತಹ ನಟ ಎನ್ನುವಂತಹ ಭಾವನೆಯನ್ನು ಇಟ್ಟುಕೊಂಡು ಈ ಒಂದು ಪಾತ್ರವನ್ನು ಮಾಡಿ ಅಂತ ಹೇಳಿದ್ರು ಅನ್ನೋ ಮಾತು ಆಗ ಅಭಿಪ್ರಾಯವಾಗಿ ಚಾಲ್ತಿಗೆ ಬಂದಾಗ, ಸುದ್ದಿಯಾಗಿ ಚಾಲ್ತಿಗೆ ಬಂದಾಗ ಎಲ್ಲರೂ ಕೂಡ ಮಂಜುಳಾ ಅವರ ಮೇಲೆ ಯಾವುದೇ ರೀತಿಯ ಭಾವವನ್ನು ತೋರದೆ ಸಮಚಿತ್ತವಾಗಿ ಅದನ್ನು ತೆಗೆದುಕೊಂಡಿದ್ದು ಸಿನಿಮಾದ ಯಶಸ್ಸಿಗೆ ಮೊದಲ ಮತ್ತು ಮೂಲ ಕಾರಣವೂ ಆಯಿತು. ಮಂಜುಳಾ ಅವರ ಮನಸ್ಸು ಕೂಡ ಆಗ ನಿರಾಳವಾಯಿತು. ಮಂಜುಳಾ ಅವರ ಚಿತ್ರಜೀವನ ಬಹು ಯಶಸ್ಸಿನತ್ತ ಕೊಂಡೊಯ್ಯೋದಕ್ಕೆ ಸಂಪತ್ತಿಗೆ ಸವಾಲ್ನ ಆ ಸಂಭಾಷಣೆಗಳು ಮತ್ತು ಆ ಗಂಡುಬೀರಿತನದ ಪಾತ್ರ ಕೂಡ ಪ್ರಮುಖ ಕಾರಣವಾಯಿತು ಅನ್ನೋದು ವಿಶೇಷ. ಅದಕ್ಕೆ ಹೇಳೋದು, ಒಂದು ಸಿನಿಮಾವನ್ನು ಮಾಡಬೇಕಾದರೆ ಆ ಸಿನಿಮಾದ ಹಿಂದೆ ಶ್ರಮವಿರುತ್ತೆ. ಯಾವುದೇ ಒಬ್ಬ ನಟ ಆಗಲಿ ತಮ್ಮ ಒಂದು ಪಾತ್ರ ಪೋಷಣೆಯ ಜೊತೆಗೆ ಸಹ ಕಲಾವಿದರ ಸುರಕ್ಷತೆ, ಅವರ ನಿರ್ವಹಣೆ ಮತ್ತು ಅವರು ಹೇಗೆ ತಮ್ಮ ಜೊತೆಗೆ ನಡೆಸಿದರೆ ಕಂಫರ್ಟಬಲ್ ಆಗಿರ್ತಾರೆ ಅನ್ನೋದನ್ನು ಮೊದಲು ಆಲೋಚನೆ ಮಾಡಿ ಆನಂತರ ಅವರನ್ನು ಆ ಪಾತ್ರಗಳಿಗೆ ಒಗ್ಗುವಂತೆ ಮಾಡಬೇಕು. ಆಗ ಮಾತ್ರ ಚಿತ್ರದ ಯಶಸ್ಸು ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ ಅನ್ನೋದು ಅಕ್ಷರಶಃ ಸತ್ಯ. ಸ್ನೇಹಿತರೆ, ನಮ್ಮ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಮ್ಮ ಮತ್ತೊಂದು ವಾಹಿನಿ ಲಿಟಲ್ ಕಿಡ್ಸ್ ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.